ಕಾಡಾನೆ ಕಾಟ ಮುಂದುವರೆದಿದೆ. ಸಕಲೇಶಪುರದಲ್ಲಿ ರಾಜಾರೋಷವಾಗಿ ಆನೆಗಳು ಸಂಚಾರ ಮಾಡುತ್ತಿವೆ. ಸ್ವಲ್ಪದರಲ್ಲೇ ಬೈಕ್ ಸವಾರರೊಬ್ಬರು ಅಪಾಯದಿಂದ ಪಾರಾಗಿದ್ದಾರೆ. ಸಕಲೇಶಪುರದಿಂದ ಅರೇಹಳ್ಳಿ ಕಡೆ ಬೈಕ್ ಸವಾರರೊಬ್ಬರು ಹೊರಟಿದ್ರು. ಈ ವೇಳೆ ರಸ್ತೆಯಲ್ಲಿ ಒಂಟಿ ಸಲಗ ಒಂದು ತೆರಳುತ್ತಾ ಇತ್ತು. ಒಂಟಿ ಸಲಗವನ್ನ ಕಂಡು ಬೈಕ್ ಸವಾರ ಆತಂಕಗೊಂಡು ಬೈಕ್ ಅನ್ನ ಯೂಟರ್ನ್ ತೆಗೆದುಕೊಂಡು ಬಚಾವ್ ಆಗಿದ್ದಾರೆ. ಸೊ ಇದು ಹೊಸದಲ್ಲ. ಹಾಸನ ಭಾಗದಲ್ಲಿ ಪದೇ ಪದೇ ಈ ರೀತಿಯಾದಂತ ಘಟನೆಗಳು ನಡೆಯತಾ ಇರುತ್ತೆ. ಅಲ್ಲಿ ಸಂಚಾರ ಮಾಡುವಂತವರು ಒಂದು ರೀತಿ ಜೀವ ಕೈಯಲ್ಲಿ ಹಿಡ್ಕೊಂಡೆ ಸಂಚಾರ ಮಾಡಬೇಕಾಗುತ್ತೆ. ಎಲ್ಲಿ ಯಾವ ಕ್ಷಣದಲ್ಲಿ ಆನೆ ಕಾಣಿಸ್ಕೊಳ್ಳುತ್ತೋ, ಎಲ್ಲಿ ಒಂಟಿ ಸಲಗ ಎದುರಿಗೆ ಬರುತ್ತೋ, ಎಲ್ಲಿ ಆನೆಗಳ ಗುಂಪು ಎದುರಿಗೆ ಬರುತ್ತೋ ಅನ್ನುವಂತ ಒಂದು ಭಯದಲ್ಲೇ ಸಂಚಾರ ಮಾಡಬೇಕಾದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ದೃಶ್ಯದಲ್ಲಿ ನೋಡ್ತಾ ಇರಬಹುದು ಯಾವ ರೀತಿ ಬೈಕ್ ಸವಾರರೊಬ್ಬರು ಅಲ್ಲಿಗೆ ಆಗಮಿಸುತ್ತಾರೆ. ಆನೆ ಕೂಡ ಅವರ ಕಡೆಗೆ ಹೋಗುವ ರೀತಿಯಲ್ಲಿ ಹೋಗುತ್ತೆ. ಆದರೆ ಅವರು ತಕ್ಷಣಕ್ಕೆ ಎಚ್ಚೆತ್ತುಕೊಂಡು ಬೈಕ್ ಅನ್ನ ಯೂಟರ್ನ್ ತೆಗೆದುಕೊಂಡು ಅವರು ವಾಪಸ್ ಆಗ್ತಾರೆ. ಅಲ್ಲಿಂದ ಆನೆ ಕೂಡ ಪಾಸ್ ಆಗುವಂತದನ್ನ ನೋಡಬಹುದಾಗುತ್ತೆ. ಏನಾದರೂ ಅವರು ನೋಡದೆ ಬಂದಿದ್ದೆ ಆದರೆ ನಿಜಕ್ಕೂ ಆನೆ ದಾಳಿಗೆ ತುತ್ತಾಗಬೇಕಾದಂತ ಒಂದು ಪರಿಸ್ಥಿತಿ ಕೂಡ ಅಲ್ಲಿ ನಿರ್ಮಾಣವಾಗಿತ್ತು. ಎಕಿಜೆಸ್ ಗೆ ಪಾಸ್ ಆರ ಅದಕ್ಕೆ ಆನೆ ಆನೆ ಹೋಟೆಲ್ ಇರ್ತದೆ ಇದನ್ನ ಕರೆಡನೆ ಇರ್ತದೆ. कब्बा है सब की एक ही चीज की पास हो रहा था कदर ಒಂಟಿ ಸಲಗ ಕಂಡು ನಿಜಕ್ಕೂ ಅವರು ಆತಂಕಗೊಂಡು ಬೈಕ್ ಅನ್ನ ಯೂಟರ್ನ್ ತೆಗೆದುಕೊಂಡು ವಾಪಸ್ ಹೋಗ್ತಾರೆ. ಸ್ವಲ್ಪದ್ರಲ್ಲೇ, ಯಾಕಂದ್ರೆ ಬೈಕ್ ಬರ್ತಿರೋದನ್ನ ಆನೆ ಕೂಡ ಗಮನಿಸಿದೆ. ಬೈಕ್ ಕಡೆ ಹೋಗ್ಲಿಕ್ಕೆ ಹೋಯ್ತು, ಬಟ್ ಅವ್ರು ಯೂಟರ್ನ್ ತೆಗೆದುಕೊಂಡಿದ್ದನ್ನ ವಾಪಸ್ ಹೋಗಿದ್ದನ್ನ ನೋಡಿ ಮತ್ತೆ ಆನೆ ಕೂಡ ಇತ್ತ ವಾಪಸ್ ಬರುವಂಥದ್ದನ್ನ ನೋಡಬಹುದಾಗಿದೆ. ಬಟ್ ಏನಾದರೂ ಅವರು ಆನೆಯನ್ನ ಗಮನಿಸದೆ ನೋಡದೆ ಏನಾದರೂ ಅವ್ರು ಪಾಸ್ ಆಗಿದ್ದೆ ಆದರೆ ಆನೆ ದಾಳಿಗೆ ತುತ್ತಾಗಬೇಕಾದಂಥ ಒಂದು ಪರಿಸ್ಥಿತಿ ಕೂಡ ಅಲ್ಲಿ ನಿರ್ಮಾಣವಾಗ್ತಿತ್ತು. ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ. ಪ್ರಕಾಶ್, ಬಹುಶಃ ಈ ರೀತಿಯಾದಂಥ ಒಂದು ಘಟನೆಗಳು ಹಾಸನ ಭಾಗದ ಜನತೆಗೆ ಬಹಳ ಸಹಜ ಅಂತ ಅನ್ಸುತ್ತೆ. ಯಾಕಂದ್ರೆ ಆಗಾಗ್ಗೆ ಈ ರೀತಿಯಾಗಿ ಆನೆಗಳು ಕಾಣಿಸ್ಕೊಳ್ಳುವಂಥದ್ದು, ಒಂಟಿ ಸಲಗಗಳು ಕಾಣಿಸ್ಕೊಳ್ಳುವಂಥದ್ದು, ಆನೆಗಳ ಗುಂಪು ಕಾಣಿಸ್ಕೊಳ್ಳುವಂಥದ್ದು ನಡೀತಾನೆ ಇರುತ್ತೆ. ಸೊ ಈ ಘಟನೆ ಬಗ್ಗೆ ಏನ್ ಡೀಟೇಲ್ಸ್ ಇದೆ ಪ್ರಕಾಶ್? ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಅರೇಹಳ್ಳಿ ಗ್ರಾಮದಲ್ಲಿ ಕೂಡ ಈ ಘಟನೆ ನಡೆದಿರುವಂತದ್ದು. ಅಂದ್ರೆ ಬೇಲೂರಿನಿಂದ ಅರೇಹಳ್ಳಿಗೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ರಸ್ತೆ ಮಧ್ಯೆ ಆನೆ ಕೂಡ ನಡೆದು ಬರ್ತಾ ಇರುತ್ತೆ. ಅದೇ ಸಂದರ್ಭದಲ್ಲಿ ಆತ ಕೂಡ ಬೈಕ್ ಸವಾರರಿಬ್ರು ಒಂದೇ ಬೈಕ್ ಮೇಲೆ ಇಬ್ರು ಕೂಡ ಬರ್ತಾ ಇರ್ತಾರೆ. ಆ ಏನು ಆನೆ ಬರ್ತಿದಂತಹ ದೃಶ್ಯವನ್ನು ಕಂಡು ಏಕಾಏಕಿ ಅವ್ರ ಬೈಕ್ ನನ್ನು ಕೂಡ ಈಗಾಗಲೇ ರಿವರ್ಸ್ ತೆಗೆದುಕೊಂಡಿರುವಂತದ್ದು. ಯಾಕಂತಂದ್ರೆ ಅದು ರಿವರ್ಸ್ ತೆಗೆದುಕೊಳ್ಳಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಅವರಿಬ್ರಿಗೆ ಪ್ರಾಣಹಾನಿ ಕೂಡ ಆಗ್ತಾ ಇತ್ತೇನೋ, ಇಲ್ಲಾಂತಂದ್ರೆ ಗಾಯಗಳಾಗ್ತಾ ಇತ್ತು. ಒಟ್ಟಾರೆ ಅಲ್ಲಿ ಹೇಳ್ಬೇಕು ಅಂತಂದ್ರೆ ಆನೆ ಮಾನವನ ಸಂಘರ್ಷ ಹೆಚ್ಚಾಗಿರುವಂತದ್ದು. ಅದ್ರ ಜೊತೆಗೆ ಈಗಾಗ್ಲೇ ರಸ್ತೆಯಲ್ಲಿ ಹೋಗ್ತಿದ್ದಂತ ಸಂದರ್ಭದಲ್ಲಿ ಅದೃಷ್ಟವಶಾತ್ ಸ್ವಲ್ಪದ್ರಲ್ಲಿ ಕೂಡ ಜಸ್ಟ್ ಮಿಸ್ ಆಗಿದೀವಿ ಅನ್ನುವ ಮಾತುಗಳನ್ನು ಕೂಡ ಸ್ವತಃ ಏನು ಆ ಬೈಕ್ ಓಡಿಸ್ತಾ ಇದ್ದ ಸವಾರ ಕೂಡ ಈಗಾಗ್ಲೇ ಹೇಳಿರುವಂತದ್ದು. ಒಟ್ಟಾರೆ ಆ ಭಾಗದಲ್ಲಿ ಸಕಲೇಶಪುರ, ಆಲೂರು, ಬೇಲೂರು ಈ ಭಾಗದಲ್ಲಿ ಸಾಕಷ್ಟು ಆನೆಗಳು ಕೂಡ ಹೆಚ್ಚಾಗಿರುವಂತದ್ದು. ಮುಂಚೆ ಕಾಡಿನಲ್ಲಿ ಇಟ್ಟಿದಂತಹ ಕಾಡಾನೆಗಳು ಈಗ ನಾಡಿನತ್ತ ಬರ್ತಾ ಇದೆ. ಅದರಲ್ಲೂ ವಾಹನ ಸವಾರರು ಓಡಾಡುವಂತಹ ರಸ್ತೆಗಳೇನಿದೆ, ರಸ್ತೆಗಳಿಗೆ ಬಂದು ಅಡ್ಡಲಾಗಿ ನಿಲ್ಲುವುದು ಮತ್ತೆ ಅದ್ರ ಜೊತೆಗೆ ರಸ್ತೆಗಳಲ್ಲಿ ಓಡಾಡುವ ದೃಶ್ಯಗಳು ಇತ್ತೀಚೆಗೆ ಹೆಚ್ಚಾಗಿರುವಂತದ್ದು. ಒಟ್ಟಾರೆ ಇದನ್ನ ಕಾಡಿಗೆ ಓಡಿಸಿ ಇಲ್ಲಾಂತಂದ್ರೆ ಕಾಡಾನೆಯನ್ನು ಹಿಡಿರಿ ಎಂಬುವ ಆಕ್ರೋಶವನ್ನು ಸ್ಥಳೀಯರು ಈಗಾಗಲೇ ಅರಣ್ಯ ಇಲಾಖೆಯ ಮೇಲೆ ವ್ಯಕ್ತಪಡಿಸ್ತಾ ಇರುವಂತದ್ದು. ಲಿಖಿತ ಧನ್ಯವಾದ ಪ್ರಕಾಶ್ ಡೀಟೇಲ್ಸ್ಗಾಗಿ.